ನಮಸ್ತೆ ವೀಕ್ಷಕರೇ, ಟಿವಿ ಫೈವ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಚನಾ ಶರ್ಮಾ. ಇವತ್ತು ಇದು ನಿಜವಾಗ್ಲೂ ವಿಶೇಷ ಕಾರ್ಯಕ್ರಮ, ಯಾಕಂತಂದ್ರೆ ನಾನು ಇಲ್ಲಿ ಇವತ್ತು ಒಬ್ಬರು ವಿಶೇಷ ವ್ಯಕ್ತಿಯನ್ನ ಪರಿಚಯ ಮಾಡ್ತಿದ್ದೀನಿ. ಇವ್ರ ಹೆಸರು ರೋಷನ್. ರೋಷನ್ ಅಂದರೆ ಯಾರು ಅಂತ ಒಂದ್ಸಲ ಯೋಚನೆ ಮಾಡ್ತೀರಾ? ಆದರೆ ರೋಷನ್ ಪಕ್ಕದಲ್ಲಿ ಇನ್ನೊಂದು ಹೆಸರಿದೆ. ಆ ಹೆಸರನ್ನು ಕೇಳಿದ್ರೆ ಎಲ್ಲರೂ ಒಂದ್ಸಲ ಅಲರ್ಟ್ ಆಗ್ತೀರಾ. ಎಸ್, ಅವ್ರ ಪೂರ್ತಿ ಹೆಸರು ರೋಷನ್ ಬಚ್ಚನ್. ಎಸ್, ಒಂದು ಕಾಲದ ಭೂಗತ ಲೋಕದ ದೊರೆ ಸೈಯದ್ ಅಮಾನ್ ಬಚ್ಚನ್ ಅವರ ಮಗ. ಇವರಿಗೂ ರೋಷನ್ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಸೊ ಬಚ್ಚನ್ ಅವರ ಮಗ ಅಂತ ಅವ್ರು ಎಲ್ಲೂ ಹೇಳ್ಕೊಂಡಿಲ್ಲ ಕೂಡ. ಆದರೆ ಇವತ್ತು ನಾವು ರೋಷನ್ನ ಪರಿಚಯ ಮಾಡ್ತಿದ್ದೀವಿ. ಅಪ್ಪನಿಗೆ ಡೆಡ್ ಅಪೋಸಿಟ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಅವ್ರ ಲೈಫ್ ಸ್ಟೈಲೇ ಬೇರೆ, ಅವರ ಹಾದಿನೇ ಬೇರೆ. ಒಂದು ರೀತಿಯಲ್ಲಿ ಸಾರ್ಥಕತೆಯ ಜೀವನ ಮಾಡ್ತಿದ್ದಾರೆ ರೋಷನ್ ಅಂತ ಹೇಳ್ಬೋದು. ಸೊ ಇವತ್ತು ನಾವು ಬಚ್ಚನ್ ಅವರ ಮನೆಯಲ್ಲಿದ್ದೀವಿ. ನಾನು ರೋಷನ್ ಬಚ್ಚನ್ ಅವ್ರನ್ನ ಇವತ್ತು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ, ಬನ್ನಿ. ಬಚ್ಚನ್ ಅವರ ಮನೆಯಲ್ಲಿ ನಾನಿದ್ದೀನಿ. ನಮ್ಮ ಜೊತೆ ಇದ್ದಾರೆ ರೋಷನ್ ಬಚ್ಚನ್, ಅವ್ರನ್ನ ಮಾತಾಡ್ಸೋಣ. ಹೆಲೋ, ವೆಲ್ಕಮ್ ಟು ದ ಶೋ. ಎಸ್, ನಾವಿದ್ದೀವಿ ಬಚ್ಚನ್ ಅವರ ಮನೆಯಲ್ಲಿ. ನಮ್ಮ ಜೊತೆ ಇದ್ದಾರೆ ರೋಷನ್ ಬಚ್ಚನ್, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಎಸ್, ಬಚ್ಚನ್ ಅವ್ರ ಬಗ್ಗೆ ಏನು ಇಂಟ್ರೊಡಕ್ಷನ್ ಬೇಕಾಗಿಲ್ಲ, ಅವ್ರ ಬಗ್ಗೆ ಹೇಳೋದು ಬೇಕಾಗಿಲ್ಲ. ಗೂಗಲ್ಗೆ ಹೋಗ್ಬಿಟ್ಟು ಬಚ್ಚನ್ ಅಂತ ಹೊಡೆದ್ರೆ ಅವ್ರ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಬಟ್ ಇವತ್ತು ನಮಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇರೋದು ರೋಷನ್ ಬಚ್ಚನ್ ಅವ್ರ ಬಗ್ಗೆ. ಸೊ ರೋಷನ್ ಅವರು ಹೇಳಿ, ಎಲ್ರಿಗೂ ಒಂದು ಸರ್ಪ್ರೈಸ್ ಅನಿಸ್ತಿರುತ್ತೆ ಮೇ ಬಿ ನೋಡೋರಿಗೆಲ್ಲ, ಓಕೆ ಬಚ್ಚನ್ ಅವ್ರ ಮಗನ ಇವರು ಅಂತ ಎಲ್ಲರೂ ನೋಡ್ತಾ ಇರ್ತಾರೆ. ಬಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನೀವು ಬಚ್ಚನ್ ಅವ್ರ ಮಗ ಅಂತ. ಬಟ್ ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ ಸರ್ಕಲ್ಗೆ, ನಿಮ್ಮ ಜೊತೆ ಇರೋರಿಗೆ ನೀವು ಅವ್ರ ಮಗ ಆ್ಯಂಡ್ ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಅದಾದರೂ ಗೊತ್ತಾ? ಬಚ್ಚನ್ ಅವ್ರ ಮಗ ಇಂದ ಜಾಸ್ತಿ ಅಗ್ನೇಶ್ ಇದ್ದ ಮಗ ಅಂತ ತುಂಬಾ ಪರಿಚಯ ಆಗಿದೆ. ಓಕೆ, ಜಾಸ್ತಿ ಅವ್ರ ಜೊತೆನೆ ಇದ್ದಿದ್ದು, ಅವ್ರ ಜೊತೆನೆ ಬೆಳೆದಿದ್ದು ಎಲ್ಲ. ಸೊ ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತಾ ಇಲ್ಲ ಫ್ರೆಂಡ್ಸ್ ಗೆ ಅಥವಾ? ಎಲ್ಲ ಗೊತ್ತು ಗೊತ್ತು ಆಲ್ಮೋಸ್ಟ್. ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಬ್ಯಾಕ್ಗ್ರೌಂಡ್ ಏನು ಅಂತ. ಬಟ್ ಯಾಕೆ ರೋಷನ್ ಅವ್ರು ಎಲ್ಲೂ ಜಾಸ್ತಿ ಕಾಣಿಸ್ಕೊಳ್ಳಲ್ಲ? ಆ್ಯಂಡ್ ರೋಷನ್ ನಿಮ್ಮ ಇಂಟ್ರೊಡ್ಯೂಸ್ ಮಾಡುವಾಗ ರೋಷನ್ ಅಂತ ಮಾತ್ರ ಹೇಳ್ತೀರಾ, ರೋಷನ್ ಬಚ್ಚನ್ ಅಂತ ಸೇರ್ಸಿ ಹೇಳಲ್ಲ, ಯಾಕೆ? ಯಾಕಂದ್ರೆ ನಾನು ಫುಲ್ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಬಂದ್ಬಿಟ್ಟೆ. ನಾನು ಅಥ್ಲೀಟ್ ಆಗಿದ್ದೆ, ನಾನು ಏಜ್ ಆಫ್ 10 ಅಲ್ಲಿ ಸ್ಟಾರ್ಟ್ ಮಾಡಿದೆ ನಾನು. ಸೊ ಫುಲ್ ನಾನು ಸ್ಪೋರ್ಟ್ಸಲ್ಲೇ ಬೆಳೆದು ನಂದೇ ಓನ್ ಅಕಾಡೆಮಿ ಮಾಡಿಕೊಂಡು ಒಂದು ಜಿಮ್ ಓಪನ್ ಮಾಡಿಕೊಂಡು, ಸೊ ನಾನು ಈ ಫೀಲ್ಡ್ ಅಲ್ಲಿ ಟರ್ನ್ ಆಫ್ ಮಾಡಿಬಿಟ್ಟಿದ್ದೀನಿ. ಸೊ ಅದಕ್ಕೆ ರೋಷನ್ ಅಂತ, ಅಗ್ನಿಶ್ರೀಧರ್ ರೋಷನ್ ಅಂತ ಹೇಳ್ತಾರೆ. ರೋಷನ್ ಬಚ್ಚನ್ ಅಂತಾರೆ, ಅಂದ್ರೆ ಡೀಟೇಲ್ ಗೊತ್ತಿಲ್ಲ ಅಂದ್ರೆ ಇಷ್ಟ ಹೇಳ್ತೀನಿ, ಬರೀ ರೋಷನ್ ಅಂತ ಜಾಸ್ತಿ ಹೇಳ್ತೀನಿ. ಜಾಸ್ತಿ ಯಾರ ಜೊತೆ ಬಾಂಡಿಂಗ್ ಅಟ್ಯಾಚ್ಮೆಂಟ್, ಬಚ್ಚನ್ ಸರ್ ಜೊತೆನಾ ಅಗ್ನಿ ಶ್ರೀಧರ್ ಸರ್ ಜೊತೆನಾ? ಶ್ರೀಧರ್ ಸರ್ ಜೊತೆ ಜಾಸ್ತಿ. ನೀವು ಅವ್ರನ್ನ ದೊಡ್ಡಪ್ಪ ಅಂತಾನೆ ಕರೀತೀರಾ? ದೊಡ್ಡಪ್ಪ ಅಂತಾನೆ ಕರೀತೀವಿ. ಯಾವಾಗಲೂ ಅವ್ರ ಮನೇಲಿ ಇರ್ತೀರಾ, ಆಲ್ಮೋಸ್ಟ್ ಟೈಮ್ ಸ್ಪೆಂಡ್ ಮಾಡ್ತೀರಾ? ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು. ಡ್ಯಾಡಿ ಜೊತೆ ಅಷ್ಟೊಂದಿಲ್ಲ, ಅವ್ರ ಜೊತೆ ಜಾಸ್ತಿ. ಇಬ್ಬರಲ್ಲಿ ಯಾರು ಜಾಸ್ತಿ ಸ್ಟ್ರಿಕ್ಟ್? ಡ್ಯಾಡಿ ಸ್ಟ್ರಿಕ್ಟ್. ಓ, ಅದಕ್ಕೆ ಶ್ರೀಧರ್ ಸರ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ? ಓಕೆ, ಆವಾಗಲೇ ಹೇಳಿದಂಗೆ ಬಚ್ಚನ್ ಅವ್ರ ಮಗ ಅಂತ ಜಾಸ್ತಿ ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ಅವರೇ ಕಂಪ್ಲೀಟ್ ಬೇರೆ ಫೀಲ್ಡ್, ಅವ್ರ ಲೈಫ್ ಸ್ಟೈಲೇ ಬೇರೆ, ಅವರೇ ಬೇರೆ. ನಾವು ಇವಾಗ ನೋಡ್ತಿದ್ರೆ ರೋಷನ್ನೇ ಬೇರೆ, ರೋಷನ್ ಲೈಫ್ ಸ್ಟೈಲೇ ಬೇರೆ. ಯಾಕೆ ಎಲ್ಲೂ ಅಪ್ಪನ ಲೈಫ್ ಸ್ಟೈಲ್ ಅಥವಾ ಅಪ್ಪನ ರೂಟ್ ಯಾವುದು ರೋಷನಿಗೆ ಬರಲಿಲ್ಲ? ಅದು ಮೇನ್ ಕಾರಣ ಅಂದರೆ ನಮ್ಮ ಮಮ್ಮಿ. ಅದಕ್ಕೆ ಓಕೆ, ಸೊ ಏಜ್ ಆಫ್ 10 ನನಗೆ ಕರ್ಕೊಂಡೋಗಿ ಸ್ಪೋರ್ಟ್ಸಲ್ಲಿ ಹಾಕ್ಬಿಟ್ರು. ಸೊ ನಾನು ತುಂಬ ಆ್ಯಕ್ಟಿವ್ ಆಗಿದ್ದೆ ಅದರಲ್ಲಿ. ನಮ್ಮ ದೊಡ್ಡಪ್ಪ ಹೇಳ್ಬಿಟ್ಟು ತುಂಬ ಆ್ಯಕ್ಟಿವ್ ಆಗಿದ್ದಾನೆ, ಇವನಿಗೆ ಕರ್ಕೊಂಡೋಗಿ ಇವನಿಗೆ ಮನೇಲೆಲ್ಲ ನಾನು ತುಂಬ ತೀಟೆ ಮಾಡೋದು, ಅಲ್ಲಿ ಇರೋದು ಮಾಡಿದ್ರೆ ಮಾಡ್ತದೆ, ಇವ್ನಿಗೆ ಯಾಕೆ ಸ್ಪೋರ್ಟ್ಸಲ್ಲಿ ಹಾಕಲ್ಲ, ಜೈನಾಗ ಗ್ರೌಂಡಲ್ಲಿ ಕರ್ಕೊಂಡೋಗಿ ರನ್ನಿಂಗಲ್ಲಿ ಸೇರಿಸ್ಬಿಡಿ ಅಂತ. ಅದು ಸ್ಪೋರ್ಟ್ಸಲ್ಲಿ ರನ್ನಿಂಗ್ ಅಂತಲ್ಲ, ಸ್ಪೋರ್ಟ್ಸಲ್ಲಿ ಸೇರಿಸಿ ಅಂತ. ಸೊ ನಾನು ಸ್ವಿಮ್ಮಿಂಗು ಮಾಡ್ತಿದ್ದೆ, ಬ್ಯಾಸ್ಕೆಟ್ಬಾಲು ಆಡ್ತಿದ್ದೆ, ಎಲ್ಲದಿಂದ ಜಾಸ್ತಿ ನನಗೆ ಅಥ್ಲೆಟಿಕ್ಸ್ ಸಖತ್ ಇಷ್ಟ ಆಯಿತು ನನಗೆ. ಸೊ ಆಯಿತು ಅಂತ ನಮ್ಮ ಮಮ್ಮಿ ಯುವ ಕ್ಲಬ್ ಅಂತ ಇದೆ ಜಯನಗರಲ್ಲಿ, ಸೊ ಸುನೀಲ್ ಸರ್ ಅಂತ ಇದ್ದರು, ಅವ್ರು ಅದರಲ್ಲಿ 2 ಇಯರ್ಸ್ ಟ್ರೈನಿಂಗ್ ಮಾಡಿದೆ ನಾನು. ಮಾಡ್ತಾ ಮಾಡ್ತಾ ಅಲ್ಲಿ ಒಂದು ದಿವಸ ಅರ್ಜುನ್ ದೇವಯ್ಯ ಸರ್ ಸಿಕ್ಕಿದ್ರು ನನಗೆ. ನಮ್ಮ ಮಮ್ಮಿಗೆ ಸಿಕ್ಬಿಟ್ಟು ತುಂಬ ಚೆನ್ನಾಗಿದ್ದಾನೆ ಇವನು, ತುಂಬ ಆ್ಯಕ್ಟಿವ್ ಆಗಿದ್ದಾನೆ, ಇವನು ತುಂಬ ದೊಡ್ಡ ಹೆಸರು ಮಾಡ್ಬೋದು, ಇವನು ಸ್ವಲ್ಪ ಪ್ರೊಫೆಷ್ನಲ್ ಅಥ್ಲೆಟಿಕ್ಸಲ್ಲಿ ಹಾಕಿ ಇವನಿಗೆ. ಅಲ್ಲಿ ಆನಂದ್ ಶೆಟ್ಟಿ ಮತ್ತು ಉದಯ್ ಕೆ ಪ್ರಭು ಅಂತ ಬ್ಯಾಂಗ್ಳೂರ್ ಸ್ಪೋರ್ಟ್ಸ್ ಕ್ಲಬ್ ನಡೆಸ್ತಿದ್ರು. ಸೊ ಅವ್ರ ಹತ್ರ ಸೇರಿಸಿ, ಸೊ ಅವ್ರ ಹತ್ರ ಹೋಗಿ ನಾನು ಪ್ರೊಫೆಷ್ನಲ್ ಅಥ್ಲೆಟಿಕ್ಸ್ ಸ್ಟಾರ್ಟ್ ಮಾಡಿದೆ ಅವ್ರ ಹತ್ರ. ಓಕೆ, ಫೈನ್. ಏನಂತಂದರೆ ರೋಷನ್ಗೆ ಯಾವಾಗ ಓಕೆ ನಮ್ಮಪ್ಪ ಬಚ್ಚನ್, ನಮ್ಮಪ್ಪಂಗೊಂದು ಹಿಸ್ಟ್ರಿ ಇದೆ ಅಂತ ಯಾವ ಏಜಲ್ಲಿ ಗೊತ್ತಾಗಿದ್ದು? ನಿಮ್ಮಪ್ಪನ ಬಗ್ಗೆ ನಿಮಗೆ ಗೊತ್ತಾಗಿದ್ದು ಯಾವಾಗ? ಪಿ ಯು ಬಂದಾಗ ಗೊತ್ತಾಗಿದ್ದು. ಓಕೆ, ಪಿ ಯು ಬರೋರು ಗೊತ್ತೇ ಇರಲಿಲ್ಲ ಏನು, ಯಾಕಂದ್ರೆ ನಾನು ನಮ್ಮ ಮಮ್ಮಿನೇ ಜಾಸ್ತಿ ಇದ್ದಿದ್ದು. ದೊಡ್ಡಪ್ಪ ಸಿಗೋರು ಮಾತಾಡ್ತಿದ್ದೆ, ನಾನು ಇದ್ರ ಬಗ್ಗೆ ಇದು ಮಾಡ್ತಾ ಇಲ್ಲ, ಏನು ಬಿಸ್ನೆಸ್ ಮಾಡ್ತದೆ ಅಂತ ಕೇಳೋದು, ಬಿಸ್ನೆಸ್ ಮಾಡ್ತಿದ್ದಾರೆ ಲ್ಯಾಂಡ್ ಬಿಸ್ನೆಸ್ ಅಂತ ಹಂಗಿತ್ತು. ಅದು ಬಿಟ್ಟು ನಂಗೆ ಗೊತ್ತೇ ಇರಲಿಲ್ಲ ಏನು ಅದ್ರ ಬಗ್ಗೆ. ಕಾಲೇಜ್ ಬಂದಮೇಲೆ ಕಾಲೇಜ್ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಅವಾಗ ಗೊತ್ತಾಯಿತು.
ಅಪ್ಪನ ಬಗ್ಗೆ ಅಥವಾ ದೊಡ್ಡಪ್ಪನ ಬಗ್ಗೆ ಎಲ್ಲಾದರೂ ಓದಿರೋದು ಅಥವಾ ಬುಕ್ಸ್, ಅಫ್ಕೋರ್ಸ್ ಅವರೇ ಒಂದು ಬುಕ್ ಕೂಡ ಬರೆದಿದ್ದಾರೆ, ಅದೆಲ್ಲ ಓದಿದ್ದೀರಾ, ಅದೆಲ್ಲ ಯಾವಾಗ ಓದಿದ್ರಿ, ಯಾವಾಗ ತಿಳ್ಕೊಂಡ್ರಿ? ಆ ದಿನಗಳು ಮೂವಿ ಬಂತಲ್ಲ, ಸೊ ಅವಾಗ ನಾನು ಪಿಯುಲ್ ಇದ್ದೆ. ಓಕೆ. ಆ ಮೂವಿ ನೋಡಿದ್ಮೇಲಿಂದ ನನಗೆ ಅಲ್ಲಿಂದ ಸ್ಟಾರ್ಟ್ ಗೊತ್ತಾಯಿತು ಇವ್ರು ಯಾರು ಏನು ಏನು ಮಾಡ್ತಿದ್ರು ಹೆಂಗೆ. ಸೊ ಅಲ್ಲಿಂದ ನನಗೆ ಬಗ್ಗೆ ಗೊತ್ತಾಗಿತ್ತು. ಗೊತ್ತಾದ್ಮೇಲೆ ಏನು 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 ಅನಿಸ್ತು? ಓಕೆ, ನಾನು ಇವ್ರ ಮಗ ಅಂತ ಹೇಳ್ಕೊಳಕ್ಕೆ ಒಂದು ಪ್ರೌಡ್ ಅನಿಸ್ತಾ, ಅಥವಾ ಫ್ರೆಂಡ್ಸ್ಗೆಲ್ಲರಿಗೂ ಯಾವಾಗಾದ್ರೂ ಹೇಳ್ತಾ ಇದ್ರೆ ನಾನು ಯಾರು ಗೊತ್ತಾ, ನಾನು ಯಾರ ಮಗ? ಇಲ್ಲ ಇಲ್ಲ, ಆ ಥರ ಅಲ್ಲ. ಯಾಕಂದರೆ ನಾನು ಆ ಟೈಮ್ವರೆಗೂ ನಾನು ಕಾಲೇಜಲ್ಲಿ ಯಾವಾಗ ನಾನು ಸ್ಪೋರ್ಟ್ಸಲ್ಲಿ ನಾನು ಇನ್ವಾಲ್ವ್ ಆಗಿಬಿಟ್ಟಿದ್ದೆ ಅದರಲ್ಲಿ. ಸೊ ನಂಗೆ ಈ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಅವ್ರಿಗೂ ಇಂಟ್ರೆಸ್ಟ್ ಇರಲಿಲ್ಲ, ಅವರೇ ಬಿಡಬೇಕು ಅಂತ ಇದು ಮಾಡ್ತಿದ್ರು. ಸೊ ಆ ಇಂಟ್ರೆಸ್ಟ್ ಇಲ್ಲಿಂದ ಫೀಲ್ಡಲ್ಲಿ ನಾವು ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾಗಿರಲಿಲ್ಲ. ಬುಕ್ ಎಲ್ಲ ಓದ್ತಿದ್ದೆ, ಅವ್ರ ಇನ್ಸಿಡೆಂಟ್ಸ್ ಎಲ್ಲ ಹೆಂಗೇನು ಆಗ್ತಿತ್ತು ಕೇಳ್ತದೆ, ಅವಾಗ ಕೇಳ್ತದೆ ಏನೇನು ಆಗ್ತಿತ್ತು ಹೆಂಗೆ ಏನು ಕೇಳೋಕ್ಕೆ ಸ್ವಲ್ಪ ಸ್ಟೋರೀಸ್ಗಳು ಕೇಳ್ತದೆ ಅವ್ರ ಬಗ್ಗೆ. ಸೊ ಯಾವತ್ತು ಈ ಸ್ಟೋರಿ ಕೇಳಾದ್ಮೇಲೆ ಅಪ್ಪ ಅಂದ್ರೆ ಅಥವಾ ದೊಡ್ಡಪ್ಪ ಅಂದ್ರೆ ಸ್ವಲ್ಪ ಭಯ ಜಾಸ್ತಿ ಆಗಿದ್ದು ಹಂಗೆಲ್ಲ ಏನಿಲ್ಲ? ಇಲ್ಲ, ಆ ಥರ ಏನು ಅನಿಸಿಲ್ಲ ನನಗೆ. ಆತರ ಅನಿಸಿಲ್ಲ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತಿರಲ್ಲ ಸ್ಟೋರಿ, ಅಥವಾ ನಿಮ್ಮ ಫ್ರೆಂಡ್ಸ್ಗೆಲ್ಲ ಗೊತ್ತಾದಾಗ ಅವ್ರದೆಲ್ಲ ರಿಯಾಕ್ಷನ್ ಹೆಂಗಿತ್ತು ಬಚ್ಚನ ಅವ್ರ ಮಗ ರೋಷನ್ ಅಂತ? ಫ್ರೆಂಡ್ಸ್ಗೆಲ್ಲ ಗೊತ್ತಿತ್ತು ಈ ಥರ ಎಲ್ಲ ಅಂತ ಗೊತ್ತಾದ್ಮೇಲೆ ನಾರ್ಮಲ್. ನಾನು ಯಾಕಂದರೆ ನಾನು ಜಾಸ್ತಿ ಅದ್ರ ಬಗ್ಗೆ ಮಾತಾಡಲ್ಲ, ಆ ಜಗಳದ ಬಗ್ಗೆ ಅದು ಇದು ಅದ್ರ ಬಗ್ಗೆ ನಾರ್ಮಲ್ ಸ್ಪೋರ್ಟ್ಸ್ ಬಗ್ಗೆ ಮಾತಾಡ್ತೀನಿ, ಇಲ್ಲ ಊಟಕ್ಕಿಟ್ಟು ಹೋಗ್ತೀವಿ ಅಷ್ಟೇ. ಅದು ಬಿಟ್ಟು ಈ ಫೀಲ್ಡ್ ಬಗ್ಗೆ ನಾವು ಜಾಸ್ತಿ ಇಂಟರ್ಫಿಯರ್ ಮಾಡಲ್ಲ. ಯಾ ನಿಮ್ಗೇನಾದರೂ ಇವಾಗ ಹೇಳ್ಕೊಂಡ್ರೆ, ಈಗ ನೀವು ರೋಷನ್ ಅಂತ ಎಲ್ರಿಗೂ ಗೊತ್ತು, ಎಲ್ಲಾದರೂ ಒಂದು ಕಡೆ ರೋಷನ್ ಬಚ್ಚನ್ ಅಂತ ಹೇಳ್ಕೊಂಡ್ರೆ ಬಚ್ಚನ್ ಮಗ ಅಂತ ಎಲ್ಲರೂ ಹೇಳಿದಾಗ ನಿಮ್ಗೇನಾದರೂ ಒಂದು ಭಯನ? ಸೊ ಹಳೇದು ಯಾವುದೋ ಇನ್ಸಿಡೆಂಟು, ಸುಮ್ಮನೆ ಯಾಕಪ್ಪ ಈಗ ಹೇಳ್ಕೊಳ್ಳೋದು, ನಾನು ಗುರುತಿಸ್ಕೊಳ್ಳೋದು ಅವ್ರ ಮಗ ಅನ್ನೋ ಥರದ್ದು, ಆ ಥರ ಏನೋ? ಇಲ್ಲ ಇಲ್ಲ, ಆ ಥರ ಎಲ್ಲ ನನಗೆ ಇರಲಿಲ್ಲ. ಎಲ್ಲ ಫಂಕ್ಷನ್ಸ್ ಅವ್ರ ಫಂಕ್ಷನ್ಸ್ ಎಲ್ಲ ಹೋಗ್ತದೆ, ಅಟೆಂಡ್ ಮಾಡ್ತದೆ. ಆಮೇಲೆ ಅಷ್ಟು ಆ ದಿನಗಳಲ್ಲಿ ಸ್ಲಂಬಲ್ ಆಯಿತು, ಫಿಲಿಮ್ಸ್ಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾಯಿತ್ತು ಅವಾಗೆಲ್ಲರೂ. ಸೊ ಅವ್ರ ಜೊತೆ ಎಲ್ಲ ಫಂಕ್ಷನಲ್ಲಿ ಅಲ್ಲಿ ಅವ್ರು ಗೊತ್ತಿರೋದೆಲ್ಲ ಗುರ್ತಿಡ್ತದೆ. ಆಮೇಲೆ ನಾನು ಸ್ಪೋರ್ಟ್ಸ್ ಫೀಲ್ಡ್ ಬಂದಮೇಲೆ ಅಕಾಡೆಮಿ ಮಾಡಿದ್ಮೇಲೆ, ಸೊ ನಾನು ಅಕಾಡೆಮಿಯಿಂದಲೇ ಗುರ್ತಿಡ್ ಸ್ಟಾರ್ಟ್ ಮಾಡ್ಕೊಂಡ್ರು. ಈ ಕಡೆ ರೋಷನ್ ಡ್ಯಾಡಿ ಬಚ್ಚನ್ನು, ಅವ್ರ ಡ್ಯಾಡಿ ಬಚ್ಚನ್ನು ಅಂತ ಗೊತ್ತಾಯಿತು. ಯೂಶ್ವಲಿ ಏನು ಗೊತ್ತಾ, ಯಾವಾಗಾದರೂ ಸ್ಕೂಲಲ್ಲೆಲ್ಲ ಜಗಳ ಆಡ್ತಾ ಇರುವಾಗ, ಮಕ್ಕಳೆಲ್ಲ ಎಲ್ಲ ಜಗಳ ಆಡುವಾಗ, ಏ ಏ ನೀವಪ್ಪ ಡಾನಾ, ಏ ನೀನೇನು ಮಹಾರಾಜನ ಮೊಮ್ಮಗಳ ಹಿಂಗೆಲ್ಲ ಹೇಳ್ತಾರಲ್ಲ, ನಿಮ್ಗೆ ಯಾವಾಗಲೂ ಏ ನೀನೇನು ದೊಡ್ಡ ಡಾನಾ ಅಥವಾ ನಿಮ್ಮಪ್ಪ ಏನು ಡಾನಾ ಹಂಗೆಲ್ಲ ಅಂದಿರೋದು ಫ್ರೆಂಡ್ಸು? ಕಾಲೇಜ್ ಮಗನೇ ಅಂತ ಹೇಳ್ಕೊಂಡಿರೋ ಇನ್ಸಿಡೆಂಟು ಆ ಥರ ಎಲ್ಲ ಏನು ಇಲ್ಲ ಇಲ್ಲ. ಯಾಕಂದರೆ ಸ್ಕೂಲಲ್ಲಿ ಗೊತ್ತೇ ಇರಲಿಲ್ಲ, ನಾರ್ಮಲ್ ಸ್ಕೂಲ್ ಬಿ ಎನ್ ಎಮ್ಮಲ್ಲಿ ಓದಿದ್ದು, ಸ್ಕೂಲಲ್ಲಿ ಡೇಸ ಗೊತ್ತಿಲ್ಲ, ಕಾಲೇಜಲ್ಲಿ ಗೊತ್ತಾಗಿತ್ತು. ಅವಾಗೆಲ್ಲ ಫ್ರೆಂಡ್ಸ್ ಮಾತಾಡೋರು, ಇವರು ಅವ್ರ ಮಗ ಇವ್ರ ಮಗ, ಹೋಗೋ ಹೋಗೆಲ್ಲ ಹೇಳೋರು, ಬಚ್ಚನವ್ರ ಮಗ ಇವರು ಅಂತ ಅವರು ಮಾತಾಡ್ಕೊಂಡು. ನಾನು ಆಮೇಲೆ ನನ್ನ ಫ್ರೆಂಡ್ಸು ಆಚೆ ಕಡೆ ಹೇಳ್ಕೊತಿದ್ರು, ಅವ್ರು ನಾನು ಯಾರು ಜೊತೆ ಗೊತ್ತಾ, ನಾನು ರೋಷನ್ ಅವ್ರ ಜೊತೆ ಇದ್ದೀನಿ, ಅವ್ರ ಮಗ ಅವ್ರ ಡ್ಯಾಡಿ ಯಾರು ಗೊತ್ತಾ ಅಂತ. ನಂಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ, ಏನು ನನ್ನ ಫ್ರೆಂಡ್ಸ್ ಅಂದ್ರೆ ನನ್ನಿಂದ ಪ್ರೌಡ್ ಆಗಬೇಕು. ಸೊ ನನ್ನ ಡ್ಯಾಡಿಂದ ಪ್ರೌಡ್ ಆಗೋದೇನು ಇರಲಿಲ್ಲ, ನನ್ನಿಂದ ಪ್ರೌಡ್ ಆಗಿ ನಾನು ರೋಷನ್ ಅವರು ಈ ಥರ ಒಂದು ಒಳ್ಳೆ ಕೋಚು, ಈ ಥರ ಅಥ್ಲೀಟ್ ಅವ್ನ ಜೊತೆ ಇದ್ದೀನಿ ಅಂತ ಅದು ನನ್ನ ಮೈಂಡಲ್ಲಿತ್ತು. ರೋಷನ್ ಬಿಹೇವಿಯರ್ ಹೆಂಗೆ ಅಂದರೆ ತುಂಬ ರ್ಯಾಶ, ನೀವು ಈ ಥರ ಏನಾದ್ರು ಕಿರಿಕಿರಿ ಆದಾಗ, ಗಲಾಟೆ ಆದಾಗ ಅದರಲ್ಲೆಲ್ಲ ಹೋಗೋದು, ಇನ್ವಾಲ್ವ್ ಆಗೋದು ಹಂಗೆಲ್ಲ ಏನಿಲ್ಲ? ಇದರಿಂದೆಲ್ಲ ದೂರ, ಗಲಾಟೆ ಫೈಟ್ಸ್ ಎಲ್ಲಿಂದನೂ ದೂರ? ದೂರನೇ. ನಮ್ಮ ಸ್ಪೋರ್ಟ್ಸ್ ಫೀಲ್ಡ್ ಆದರೆ ಅಲ್ಲಿ ಕೋಚಿಂಗ್ ಫೀಲ್ಡಲ್ಲೋ ಅಥವಾ ಟ್ರೈನಿಂಗ್ ಫೀಲ್ಡಲ್ಲಿ ಅಲ್ಲಿ ಬೇಕಂದರೆ ಜೋರಾಗಿ ಇರ್ತೀನಿ ಅಲ್ಲಿ. ನೀವಪ್ಪ ಯಾವತ್ತು ಈ ದಾರಿಲಿ ಹೋಗು ಇದು ಮಾಡು ಅಂತ ಹೇಳಿದ್ದು, ಅಥವಾ ಇದನ್ನು ನೀವೇ ಆಯ್ಕೆ ಮಾಡಿಕೊಂಡ್ರ? ಅದು ಇದರಲ್ಲ, ಇದು ದೊಡ್ಡಪ್ಪ ನನಗೆ ತುಂಬ ಇದ್ರ ಮಾಡ್ತಿದ್ರು. ಸೊ ಇನ್ನು ಏನು ಎಜುಕೇಷನ್ ಆಗಿಲ್ಲೋ ನಿನ್ನ ಕೈಲಿ, ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗಿರಬೇಕು, ಏನೋ ಒಂದ್ರಲ್ಲಿ ಇರಬೇಕು ನೀನು, ಸ್ಪೋರ್ಟ್ಸ್ನಿಂದು 100% ಸ್ಪೋರ್ಟ್ಸಲ್ಲಿ ಇದ್ಬಿಡು ನೀನು, ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ. ಅದು ಇದು ಡ್ಯಾಡಿನೂ ಅಷ್ಟೇ, ಅಲ್ಲೋಗಿ ಕಾಲೇಜ್ ಹತ್ರ ನಿಂತ್ಕೊಳ್ಳೋದು, ಬೇಕರಿ ಹತ್ರ ನಿಂತ್ಕೊಳ್ಳೋದು ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡ. ಡ್ಯಾಡಿ ಈ ಥರ ಅವರೇನು ಅವ್ರ ಫೀಲ್ಡ್ ಬಗ್ಗೆ ಹೇಳ್ತಾರೆ, ಏನೇನು ಇನ್ಸಿಡೆಂಟ್ ಆಗುತ್ತೆ, ಯಾವ ಥರ ಆಗುತ್ತೆ, ಎಲ್ಲಿ ಸೇವ್ ಆಗಬೇಕು ನೀನು ಆರಾಮಾಗಿರೋದು ಇದೆಲ್ಲ ಅದು ಅವ್ರ ದೊಡ್ಡಪ್ಪ. ಬರೀ ಎಜುಕೇಷನ್ ಬಗ್ಗೆ ಇಲ್ಲಾಂದರೆ ಸ್ಪೋರ್ಟ್ಸ್ ಬಗ್ಗೆ, ಅದ್ರ ಬಗ್ಗೆ ಹೆಂಗೆ ಇನ್ವಾಲ್ವ್ ಆಗಬೇಕು, ಹೆಂಗೆ ರೆಡಿ ಆಗಬೇಕು, ಒಂದು ಅಥ್ಲೀಟ್ನ ತೊಗೊಂಡ್ರೆ ಹೆಂಗೆ ಇದು ಮಾಡಬೇಕು, ನೀನು ಅಥ್ಲೀಟ್ ಆಗಿದ್ದಾಗ ನಾನು ಏನು ಮಾಡಬೇಕಿತ್ತು, ಬರಿಷ್ಟೇ ಮಾತಾಡೋದು. ಅಪ್ಪಂಗೆ ಏನು ಭಯ ಇಲ್ಲ ರೋಷನ್ ಬಗ್ಗೆ ಅಂದರೆ, ಅಥವಾ ಏನಾದರೂ ಭಯ ಇದೆಯಾ? ಯಾಕೆ ಅಂತಂದರೆ ಅವ್ರು ಇಲ್ಲಿ ಹೋಗ್ಬೇಡ, ಅಲ್ಲಿ ಹೋಗ್ಬೇಡ, ಹಂಗಿರು ಹಿಂಗಿರು ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದು ಯಾಕಂದ್ರೆ ನನಗೆ ಫೀಲ್ಡ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ನಿಂತ್ಕೊಳ್ಳೋದು, ಯಾರ್ದು ಇನ್ಸಿಡೆಂಟ್ ನನ್ನ ತಲೆ ಮೇಲೆ ಬರೋದು, ಸೊ ಏನಕ್ಕೆ ನೆಸೆಸರಿ ಇಲ್ಲ ಅಂತ ಆ ಟೈಮಲ್ಲಿ ಇರತ್ತಲ್ಲ ಕಾಲೇಜ್ ಡೇಸಲ್ಲಿ ಬಿ ಕಾಮ್ ಟೈಮಲ್ಲೆಲ್ಲ ತುಂಬ ಇತ್ತು, ಬೇಡ ಅಂತ ಆ ಟೈಮಲ್ಲಿ ಅವಾಯ್ಡ್ ಮಾಡಿಬಿಟ್ರು. ಸೊ ಅದ್ಮೇಲಿಂದ ಹಂಗೆ ಕಂಟಿನ್ಯೂ ಆಗಿ ಸ್ಪೋರ್ಟ್ಸಲ್ಲೇ.
ಲೆವೆಲ್ಸ್ ಇದೆ ಸೀರಿಯಸ್ಲಿ ನೋಡೋಕ್ಕೆ. ಆ್ಯಂಡ್ ರೋಷನ್ ಅವ್ರನ್ನ ನೋಡಿದ್ರೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಸೀರಿಯಸ್ಲಿ. ಸೊ ಇಷ್ಟೊಂದು ಇದೆ, ಎಷ್ಟು ವರ್ಷದಿಂದ ಸಂಪಾದನೆ ಮಾಡಿದ್ದೀರಾ ಇಷ್ಟು ಮೆಡಲ್ ಆ್ಯಂಡ್ ಶೀಲ್ಡ್ ಎಲ್ಲಾನು? ಸೊ ಅದೇ ಈ ಇದರಲ್ಲಿ ಫಸ್ಟು ನಾನು ಪ್ರೊಫೆಷ್ನಲ್ ಕೆ ಪಿ ಎಮ್ ಜಿ ಅಂತ 100 ಮತ್ತು 400 ಮೀಟರ್ಸಲ್ಲಿ ಫಸ್ಟು ನಾನು ಓಡಿ ರೆಕಾರ್ಡ್ ಮಾಡಿದ್ದೀವಿ ಕಾಂಪಿಟೇಷನ್. ಸೊ ಇದು ನಿಮ್ಮ ಈ ಏಜಿಂದ? ಓಕೆ, ಎಷ್ಟು ಏಜು? 10 ಇಯರ್ಸ್ ಅವಾಗ. 10 ಇಯರ್ಸ್, ಓಕೆ. ಸೊ ಅವಾಗಿಂದ ಇವಾಗವರೆಗೂ ನಾನು ಅದೇ ಫೀಲ್ಡಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀನಿ. ಇದ್ರೆ ಆಮೇಲೆ ಇದು 2014 ಇದು ಕೆ ಪಿ ಎಮ್ ಜಿ ಇದು. ಓಕೆ. ಸೊ ಇದು ನಮ್ಮ ರಿಲೇ ಟೀಮು. ಓಕೆ. ಸೊ ಇವರು ನಮ್ಮ ಕೋಚ್ ಆನಂದ್ ಶೆಟ್ಟಿ ಅಂತ. ಓಕೆ. ಆಮೇಲೆ ನಾನು ಆರ್ಮಿಯಲ್ಲಿ ನಮ್ಮ ಇದು ಮುರಳೀಧರನ್ ಸರ್ ಹತ್ರ ಟ್ರೈನಿಂಗ್ ಮಾಡ್ತಿದ್ದೆ. ಇದೆಲ್ಲ ಮೆಡಲ್ಸ್? ಎಲ್ಲ ಸ್ಟೇಟು ನ್ಯಾಷನಲ್ಸ್ದು ಇದೆಲ್ಲ ಕಾಂಪಿಟೇಷನ್ದು. ಸೊ ಇದು ಅದೇ ಕೆ ಪಿ ಎಮ್ ಜಿ ಅಂತ ಹೇಳ್ದಲ್ಲ ಅದು, ಮತ್ತು ನಮ್ಮ ಧ್ಯಾನ ಸಾಗರ್ದು ಕ್ರಿಕೆಟ್ ಬರೋದಲ್ಲಿ ಅದು. ಆಮೇಲೆ ಸ್ವಲ್ಪ ಇಂಜುರಿ ಆಗಿತ್ತು. ಸೊ ಒಂದ್ಸತಿ ಒಂದು 2 ಇಯರ್ಸ್ ಆಡ್ತಿದ್ದೆ ಕ್ರಿಕೆಟು. ಕ್ರಿಕೆಟಲ್ಲೂ ಓಕೆ. ಇದು ನಾನು ಇಂಟರ್ನ್ಯಾಷನಲ್ ನಮ್ಮ ಪ್ಯಾರಾ ಒಲಿಂಪಿಕ್ಸಲ್ಲಿ ಮೆಡಲ್ ಮಾಡಿದ್ದು ದುಬೈಯಲ್ಲಿ, ಮತ್ತು ಶಾರ್ಜಾಲ್ಲಿ, ಮೊನ್ನೆ ರೀಸೆಂಟಲ್ಲಿ ಇಂಡೋನೇಷ್ಯಾದಲ್ಲೂ ಪ್ಯಾರಾ ಗೇಮ್ಸಲ್ಲಿ 3 ಮೆಡಲ್ ಆಯಿತು. ಸೂಪರ್. ಎಷ್ಟಿದೆ ಕೌಂಟ್ ಮಾಡಿದ್ದೀರಾ, ಎಷ್ಟು ಮೆಡಲ್ಸ್ ಇದೆ ಅಂತ? ಕೌಂಟ್ ಮಾಡಿಲ್ಲ. ಸಿ ಜೊತೆಗೆ ಇಲ್ಲೇ ಇದ್ದಾರೆ ಅವರ ಇಬ್ಬರು ರೋಲ್ ಮಾಡೆಲ್ ಆ್ಯಂಡ್ ದೊಡ್ಡಪ್ಪ ಅಪ್ಪ ಸಿ ಕೋಸ್ ಬಚ್ಚನ್ ಸರ್ ಆ್ಯಂಡ್ ಆತ್ಮಿ ಶ್ರೀಧರ್ ಸರ್. ಓಕೆ ಫೈನ್. ಸೊ ಇಷ್ಟೊತ್ತು ರೋಷನ್ ಅವ್ರ ಬಗ್ಗೆ ಹೇಳಿದ್ವಿ, ಇದಿಷ್ಟು ಅವ್ರು ಸಂಪಾದನೆ ಮಾಡಿರೋ ಮೆಡಲ್ಸ್. ಇಷ್ಟೇ ಅಲ್ಲ, ಇವರು ಸಾಕಷ್ಟು ಜನನ ಟ್ರೈನ್ ಮಾಡ್ತಾರೆ ಕೂಡ. ನಾನು ಆವಾಗಲೇ ಹೇಳಿದ್ನಲ್ಲ, ಒಂದು ಸಾರ್ಥಕತೆ ಜೀವನನ ರೋಷನ್ ಮಾಡ್ತಾ ಇದ್ದಾರೆ ಅಂತ. ಸೊ ಅದಕ್ಕೆ ಸಾಕಷ್ಟು ಸಾಕ್ಷಿಗಳು ಕೂಡ ಇದೆ. ನಾನು ಅವ್ರನ್ನ ಮಾತಾಡಿಸ್ತೀನಿ, ಅವ್ರನ್ನ ಕೂಡ ಮೀಟ್ ಮಾಡ್ತೀನಿ. ಸೊ ಸಾಕಷ್ಟು ಜನ ಅಥ್ಲೆಟ್ಸ್ನ ನೀವು ಟ್ರೈನ್ ಮಾಡಿದ್ದೀರಾ, ಅದರಲ್ಲೂ ಸ್ಪೆಷಲ್ ಕಿಡ್ಸ್ ಕರ್ಕೊಂಡು ಬಂದು ಅವ್ರನ್ನ ಟ್ರೈನ್ ಮಾಡಿರೋದು. ಯಾಕೆ ಆ ಥರ ನಿಮ್ಗನ್ನಿಸ್ತು ಅವ್ರನ್ನೆಲ್ಲ ಕರ್ಕೊಂಬರ್ಬೇಕು, ಅವ್ರನ್ನ ಟ್ರೈನ್ ಮಾಡಬೇಕು? ಇಲ್ಲ, ನಾನು ಫಸ್ಟ್ ನಾರ್ಮಲ್ ನಾನು ಅಥ್ಲೆಟಿಕ್ ಅಕಾಡೆಮಿ ಸ್ಟಾರ್ಟ್ ಮಾಡಿದೆ. ನಾನು ಮತ್ತು ನಮ್ಮ ಇನ್ನೊಬ್ಬರು ಪೂನಮ್ಮ ಮತ್ತು ಬಿಂದು ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಆಮೇಲೆ ನಾನು ಈ ಅಕಾಡೆಮಿ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೆ. ನಾನು ಏನಾದರೂ ಇದರಲ್ಲಿ ಅಚೀವ್ ಮಾಡಲೇಬೇಕು ಅಂದರೆ ಎಲ್ಲರೂ ಅಕಾಡೆಮಿ ಓಪನ್ ಮಾಡ್ತಾರೆ, ಏನೋ ಡಿಫ್ರೆಂಟಾಗಿ ಮಾಡಬೇಕು, ಏನಾದರೂ ಮಾಡಬೇಕು ಅಂತ ಹಾಸ್ಟೆಲ್ ಓಪನ್ ಮಾಡಿದೆ ನಾನು. ಸೊ ಆಚೆ ಕಡೆಯಿಂದ ಯಾರೋ ಬಂದು ಸ್ಟೇ ಮಾಡೋಕ್ಕೆ ಅದೆಲ್ಲ ನಾನು ಇಲ್ಲೇ ಪಕ್ಕದಲ್ಲಿ ಹಾಸ್ಟೆಲ್ ಓಪನ್ ಮಾಡಿದ್ದೀನಿ. ಅವ್ರಿಗೆ ಫುಡ್ ಫೆಸಿಲಿಟಿ ಆಗಲಿ ಏನೇ ಫೆಸಿಲಿಟೀಸ್ ಎಲ್ಲ ಮಾಡಿಕೊಟ್ಟಿದ್ವಿ. ಅವ್ನು 2-3 ಇಯರ್ಸ್ 4 ಇಯರ್ಸ್ ಮಾಡಿದೆ. ಆಮೇಲೆ ನನ್ನ ಫ್ರೆಂಡ್ ಇದ್ದಾನೆ ರಾಹುಲ್ ಅಂತ, ಅವನು ನನ್ನ ಜೊತೆ ಪ್ರಾಕ್ಟೀಸ್ ಮಾಡ್ತಿದ್ದೆ, ಓಡ್ತಿದ್ದೆ ಅವನು. ಸೊ ಅವ್ನು ಹೇಳ್ದೆ ನಾನು ಪ್ಯಾರಾಲಿಂಪಿಕ್ಸ್ ಯಾಕೆ ಸ್ಟಾರ್ಟ್ ಮಾಡ್ಬಾರ್ದು ಅಂತ. ಆಯಿತು ಅಂತ ನಮ್ಮ ಸೀನಿಯರ್ ಸರ್ ಇದ್ದಾರೆ ಸತ್ಯನಾರಾಯಣ ಮತ್ತು ಚಂದ್ರಶೇಖರ್ ಸರ್, ಅವ್ರ ಹತ್ರ ಕೂತ್ಕೊಂಡು ಮಾತಾಡಿ ಸರ್ ಮಾಡ್ಬೋದು ಅಂತ ಇಬ್ಬರು ಹುಡುಗಿರನ್ನ ಚಿಕ್ಕಮಗಳೂರಿಂದ ಕರ್ಕೊಂಬಂದು ರಾಧಾ ಮತ್ತು ರಕ್ಷಿತಾ ಅವ್ರಿಗೆ ಇಂಟರ್ನ್ಯಾಷನಲ್ ಮೆಡಲ್ ಮಾಡ್ತೀವಿ. ಸೊ ಇದು ಫಸ್ಟ್ ಕಾಂಪಿಟೇಷನ್ ದುಬೈಯಲ್ಲಿ. ಓಕೆ. ರಾಧಾ, ಅವ್ನು ಕೇಶವ್ ಅಂತ, ಇವನು ನನ್ನ ಫ್ರೆಂಡ್ ರಾಹುಲ್ಲು. ಓಕೆ. ಸೊ ನಮ್ಮ ಸತ್ಯ ಸರ್ ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದೋಸ್ಕರ ಪ್ಯಾರಾಲಿಂಪಿಕ್ಸಲ್ಲೂ ನಾವು ಸಾಧನೆ ಮಾಡಿದ್ದೀವಿ. ಸಾಕಷ್ಟು ಫೋಟೋಸ್ ರೋಷನ್ ಅವ್ರ ತಂದೆ ಜೊತೆ ಇರೋದು, ತಾಯಿ ಅಲ್ವಾ? ಸೊ ಅಗ್ನಿ ಶ್ರೀಧರ್ ಸರ್ ಅವ್ರ ಜೊತೆ ಇರೋವಂಥದ್ದು ಫೋಟೋಸು. ಸೊ ಎಷ್ಟು ಟೈಮ್ ಕೊಡ್ತಿದ್ರು ಅಪ್ಪ ಚಿಕ್ಕ ವಯಸ್ಸಲ್ಲಿ? ಈಗ ಒಂದು ಇಮ್ಯಾಜಿನೇಷನ್ ಇರುತ್ತೆ ಅಲ್ವಾ, ಸೊ ಅವ್ರು ಯಾವಾಗಲೂ ಬ್ಯುಸಿ ಇರ್ತಾರೆ, ಎಲ್ಲೋ ಇರ್ತಾರೆ, ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಹೆಂಗಿರ್ತಿದ್ರು ಅವರು ಅನ್ನೋದೆಲ್ಲ? ಕಾಮನ್ ಆಗಿ ಎಲ್ಲರೂ ಹೆಂಗಿರ್ತಾರೆ ಹಂಗೆ ನಮಗೂ ಟೈಮ್ ಕೊಡೋರು. ಏನೇ ಅವ್ರು ಬ್ಯುಸಿ ಶೆಡ್ಯೂಲ್ ಇರಲಿ, ಏನೇ ಅವ್ರ ಪ್ರಾಬ್ಲಮ್ ಇದ್ರು ಇಯರ್ಲಿ ಒನ್ಸ್ ನಮಗೆ ಟೂರ್ ಎಲ್ಲ ಕರ್ಕೊಂಡೋಗೋರು, ಕರ್ಕೊಂಬರೋರು ಎಲ್ಲ ಬೆಟ್ಟಕ್ಕೆಲ್ಲ ಕರ್ಕೊಂಡೋಗೋರು ಎಲ್ಲ ಆ ಥರ ಎಲ್ಲ. ಅದ್ಯಾನು ಏನು ಮಿಸ್ ಮಾಡಿಲ್ಲ ಅವರು. ರೋಷನ್ ಒಬ್ಬರೇ ಮಗ? ಹೌದು, ಒಬ್ಬರೇ. ಓಕೆ. ಅಗ್ನಿ ಶ್ರೀಧರ್ ಸರ್ ಅವರು ಕೂಡ ಜೊತೆಲಿ ಕರ್ಕೊಂಡು ಹೋಗೋದು ಎಲ್ಲಾದರೂ ಹಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ಮಾಡಿದ್ದಾರೆ, ಕರ್ಕೊಂಡು ಹೋಗೋರು, ಸ್ವಿಮ್ಮಿಂಗ್ ಎಲ್ಲ ಕರ್ಕೊಂಡು ಹೋಗೋರು. ಸೊ ನಾರ್ಮಲ್ ನಾರ್ಮಲ್ ಹೆಂಗಿರ್ತಾರೆ ಜನ, ಅವ್ರ ಅದೇ ಫೀಲ್ಡ್ ಬಿಟ್ಟರೆ ಹೆಂಗಿರ್ತಾರೆ ಆ ಥರನೇ ನಮ್ಮ. ಎಲ್ರಿಗೂ ಒಂದಿದ್ದಿರುತ್ತೆ, ಓಕೆ ಇವರೆಲ್ಲ ಡಾನ್ ಹಾಗೆಲ್ಲ ಹೊರಗಡೆ ಹೋಗೋಕ್ಕೆ ಭಯ ಪಡ್ತಾರೇನೋ ಅಥವಾ ಹೊರಗಡೆ ಏನಾದರೂ ಆಗುತ್ತೆ ಅಂತ ಅವರೆಲ್ಲ ಹೊರಗಡೆ ಓಡಾಡ್ತಾನೆ ಇರಲಿಲ್ಲ, ತುಂಬ ಸೇಫಾಗಿ ಓಡಾಡೋರು ಹಾಗೆಲ್ಲ ಒಂದು ಆ ಥರ ನನಗೆ ಯಾವತ್ತು ಹಂಗೆ ಅನಿಸಿರಲಿಲ್ಲ. ಮತ್ತು ಬರೋರು ಜೊತೆ ಹುಡುಗರೆಲ್ಲ ಬರೋರು. ಸೊ ನಾವು ಫ್ಯಾಮಿಲಿ ಜೊತೆ ಹೆಂಗಿರ್ತಿದ್ವಿ ಹಂಗೆ ಇದು ಮಾಡ್ತಿದ್ರು. ಓಕೆ. ಇದು ನಿಮ್ಮ ಅಮ್ಮ? ಹೌದು. ಏನು ಹೆಸರು? ಹೌಸೆ ಮುಬೀನಾ ಅಂತ. ಭೂಗತ ಲೋಕದ ದೊರೆ ಅಗ್ನಿ ಶ್ರೀಧರ್ ಅಂತ ನ್ಯೂಸ್ ಪೇಪರಲ್ಲಿ ಟಿವಿಲಿ ಆ ಟೈಟಲಿಂದನೇ ಶುರು ಮಾಡ್ತಾರೆ, ಅದನ್ನು ಕೇಳಿದಾಗ ಏನನ್ಸುತ್ತೆ ನಿಮಗೆ ಅಂತ? ಯಾಕೆಂದರೆ ಸ್ಟೋರಿ ಎಲ್ಲ ಗೊತ್ತಿತ್ತಲ್ಲ, ಇವ್ರು ಯಾವ ಥರ ಫೀಲ್ಡಿಗೆ ಬಂದರು, ಅಂಡರ್ ವರ್ಲ್ಡ್ ಬಂದರು, ಯಾರು ಬೇಕು ಅಂತಲ್ಲ, ಆ ಟೈಮ್ ಆ ಸಿಚುವೇಶನ್ ಹಂಗೆ ಕ್ರಿಯೇಟ್ ಆಗಿಬಿಡ್ತು ಅವ್ರು ಬರೋಕ್ಕೆ. ಸೊ ಅದು ಗೊತ್ತಿದೆ ನಮಗೆ. ಸೊ ಇವರಾಗಿ ಇವ್ರು ಹೋಗಿ ನಾನು ಮಾಡಲೇಬೇಕಂತ ಏನು ಹೋಗಿಲ್ಲ, ಆ ಇನ್ಸಿಡೆಂಟಿಂದ ಇವ್ರು ಹೋಗ್ಬಿಟ್ಟಿರೋದು. ಇವತ್ತು ಆ ಥರ ಕರೆದಾಗ
ಭೂಗತ ಲೋಕದ ದೊರೆ ಡಾನ್ ಅಂತೆಲ್ಲ ಕರೆದಾಗ ನಿಮ್ಗೆ ಏನಾದ್ರು ಬೇಜಾರಾಗತ್ತ? ಇಲ್ಲ, ಬೇಜಾರೇನಾಗಲ್ಲ. ಏನಾಗಲ್ಲ ಮತ್ತೊಬ್ರು ಗೆಸ್ಟ್ ಜಾಯಿನ್ ಆಗಿದ್ದಾರೆ. ಶೀಸ್ ಫ್ರಮ್ ಇಂಡೋನೇಷ್ಯಾ. ಅವ್ರ ಹೆಸರು ಎಮಿಲಿಯಾ ಅಂತ. ಹೆಲೋ, ವೆಲ್ಕಮ್. ಹೆಲೋ, ವೆಲ್ಕಮ್. ಹೌ ಆರ್ ಯು? ಐ ಆಮ್ ಗುಡ್, ಯು? ಐ ಆಮ್ ಗುಡ್, ಥ್ಯಾಂಕ್ ಯು. ಸೊ ಇವರು ಇಂಡೋನೇಷ್ಯಾಯಿಂದ ಇಲ್ಲಿಗೆ ಬಂದಿದ್ದಾರೆ. ಸೊ ಯು ಆರ್ ಫ್ರಮ್ ಇಂಡೋನೇಷ್ಯಾ. ಯೆಸ್. ಸೊ ಹೌ ಇಸ್ ಬ್ಯಾಂಗ್ಳೂರ್, ಹೌ ಇಸ್ ಇಂಡಿಯಾ, ಹೌ ಡು ಯು ಫೀಲ್ ಹಿಯರ್? I feel so good here. I like Bangalore, especially Bangalore weather. It is very nice because in Indonesia it's very hot. ಬಟ್ ಹಾಟ್ ಇದ್ರೂ ಇವ್ರ ಕಲರ್ ಮಾತ್ರ ಡಲ್ ಆಗಿಲ್ಲ. ಓಕೆ, ವೈಟ್. ಸೊ ಒಂದು ಇನ್ನೊಂದು ಹೊಸ ವಿಷಯ ರಿವೀಲ್ ಮಾಡ್ಬೇಕು ಇಲ್ಲಿ. ಏನಂತಂದರೆ, ಎಮಿಲಿಯಾ ರೋಷನ್ ಅವರ ಲೈಫ್ ಪಾರ್ಟ್ನರ್. ಸದ್ಯದಲ್ಲೇ ಜಾನಲ್ಲಿ ಇಬ್ಬರು ಕೂಡ ಮದುವೆ ಆಗ್ತಿದ್ದಾರೆ. ಅದು ಇನ್ನೊಂದು ಖುಷಿಯಾಗಿರೋ ವಿಚಾರ. ಸೊ ನೀವು ಹೇಳಿ, ಇವ್ರ ಬಗ್ಗೆ ಹೇಳೋದಾದರೆ, ಎಲ್ಲಿ ಮೀಟ್ ಮಾಡಿದ್ದು ಫಸ್ಟ್ ಟೈಮ್, ಹೇಗೆ ಇವ್ರು ನಿಮಗೆ ಪರಿಚಯ ಆದರು? ನನಗೆ ಏಷ್ಯನ್ ಗೇಮ್ಸ್ ಹೋದಾಗ, ಏಷ್ಯನ್ ಪ್ಯಾರಾ ಗೇಮ್ಸ್ ಹೋದಾಗ ಇಂಡೋನೇಷ್ಯಾಗೆ ಹೋಗಿದ್ವಿ. ಸೊ ಅಲ್ಲಿ ಲಾಸ್ಟ್ 2 ಡೇಸಲ್ಲಿ ಇವರು ಅಲ್ಲಿ ಅಲ್ಲೇ ಪಾಠ ಆಗಿದ್ರು. ಸೊ ಅಲ್ಲಿ ಸಿಕ್ಕಿದ್ರು, ಇವರು ಅಲ್ಲಿ ಸಿಕ್ಕಿ ಮಾತಾಡಿ ಫ್ರೆಂಡ್ ಆಗಿದ್ರು. ಫ್ರೆಂಡ್ ಫ್ರೆಂಡಿಂದ ಹಂಗೆ ಲವ್ ಸ್ಟೋರಿ, ಇವಾಗ ಮ್ಯಾರೇಜ್ ಸ್ಟೋರಿ. ಸೊ ಆಮೇಲೆ ಹೋಗೋದು ಬರೋದು ಮಾಡ್ತಿದ್ದೆ ನಾನು ಇಂಡೋನೇಷ್ಯಾಗೆ. ಇವರು ಇಂಡಿಯಾಗೆ ಫಸ್ಟ್ ಬಂದಿದ್ರು, ಆಮೇಲೆ ಅಲ್ಲಿಂದ ಸೊ ಸ್ಟಾರ್ಟ್ ಆಯಿತು. ಸೊ ಹೌ ಡು ಯು ಫೀಲ್ ಅಬೌಟ್ ರೋಷನ್ ಆ್ಯಂಡ್ ಹಿಸ್ ಅಚೀವ್ಮೆಂಟ್? ಯಾ, ಫಸ್ಟ್ ಆಫ್ ಆಲ್, ಐ ನೋ ರೋಷನ್ ಇನ್ ಏಷ್ಯನ್ ಪ್ಯಾರಾ ಗೇಮ್ಸ್ ಆ್ಯಂಡ್ ವಿ ಮೇಟ್ ಬಿಕಾಸ್ ವಿ ಮೇಟ್ ದೇರ್. ಐ ನೋ ಹಿ ವಾಸ್ ಅನ್ ಅಥ್ಲೀಟ್ ಬಿಫೋರ್, ನೌ ಹಿ ಟರ್ನ್ಸ್ ಇನ್ ಟು ಕೋಚ್. And that time he's used to come to Indonesia. Mm. And his training, he also do training there in Indonesia. His training Indonesian athlete, I know that his training are very hard, but I'm so proud of him. ಹಾಗೆ ರೋಷನ್ ಬಚ್ಚನ್ ಸಾಕಷ್ಟು ಸ್ಟೂಡೆಂಟ್ಸ್ನ ಟ್ರೈನ್ ಮಾಡ್ತಿದ್ದಾರೆ. ಆ ಸ್ಟೂಡೆಂಟ್ಸ್ ಕೂಡ ಸಾಕಷ್ಟು ಅಚೀವ್ ಕೂಡ ಮಾಡಿದ್ದಾರೆ. ಎಸ್ ರೋಷನ್ ಹೇಳಿ, ಈಗ ನೀವು ಎಷ್ಟು ಜನ ಸ್ಟೂಡೆಂಟ್ಸ್ನ ಟ್ರೈನ್ ಮಾಡ್ತಿದ್ದೀರಾ? ಈವರೆಗೂ ಎಷ್ಟು ಸ್ಟೂಡೆಂಟ್ಸ್ನ ಟ್ರೈನ್ ಮಾಡಿದ್ದೀರಾ? ತುಂಬ ಸ್ಟೂಡೆಂಟ್ಸ್ ಟ್ರೈನ್ ಮಾಡಿದ್ದೀನಿ ಮುಂಚೆ. ಇವಾಗ ಪ್ಯಾರಾಲಿಂಪಿಕ್ಸ್ ಸ್ಟಾರ್ಟ್ ಮಾಡಿದ್ಮೇಲಿಂದ ಸ್ವಲ್ಪ ಇಲ್ಲಿ ಕಮ್ಮಿ ಮಾಡಿದ್ದೀನಿ. ಸೊ ಇವಾಗ ಒಂದು ಪ್ಯಾರಾಲಿಂಪಿಕ್ಸ್ ಇಬ್ಬರು ಹುಡುಗರಿಗೆ ಮಾಡಿಸ್ತಿದೆ. ಸೊ ಅವ್ರ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡುವಾಗ ಇಲ್ಲಿ ಸ್ವಲ್ಪ ಕಮ್ಮಿ ಮಾಡಿದ್ದೆ. ಹೇಳಿ ರೋಷನ್ ಅವ್ರ ಬಗ್ಗೆ, ಎಷ್ಟು ವರ್ಷದಿಂದ ನೀವು ಅವ್ರ ಜೊತೆ ವರ್ಕ್ ಮಾಡ್ತೀರಾ, ಅವ್ರು ನಿಮಗೆ ಟ್ರೈನ್ ಮಾಡ್ತಿದ್ದಾರೆ? ನಾನು ರೋಷನ್ ಸರ್ IIA ಸೇರಿ 2 ವರ್ಷ ಆಗಿದ್ದೆ. ರೋಷನ್ ಸರ್ ಲೈಕ್ 1.5 ಇಯರಿಂದ ನನಗೆ ಲೈಕ್ ಪರ್ಸನಲ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ನಾನು ಅಕಾಡೆಮಿ ಸೇರಿ ಆಲ್ಮೋಸ್ಟ್ 3.5-4 ಇಯರ್ಸ್ ಆಗಿದೆ. ಸೊ ನಾನು ಇಲ್ಲಿ ಸ್ಟಾರ್ಟಿಂಗ್ ಫಿಟ್ನೆಸ್ಗೆ ಅಂತ ಜಾಯ್ನ್ ಆಗಿದ್ದು, ಆಮೇಲೆ ಎಲ್ಲ ಇದಿಷ್ಟ ಆಗಿ ಎಲ್ಲ ಇದಾಗಿ ಅಥ್ಲೆಟಿಕ್ಸ್ಗೆ ಬಂದೆ. ಶಾರ್ಟ್ ಪುಟ್ ಎಲ್ಲ ತುಂಬ, ವೆಯ್ಟ್ ಟ್ರೈನಿಂಗು ಎಲ್ಲ ಒಂದಿನೂ ಮಿಸ್ ಮಾಡಲ್ಲ, ತುಂಬ ಮೋಟಿವೇಟ್ ಮಾಡಿ ಇದು ಮಾಡಿಸ್ತಾರೆ, ಟ್ರೈನಿಂಗ್ ಮಾಡಿಸ್ತಾರೆ. ಇದುವರೆಗೂ ನಿಮ್ಮ ಸ್ಟೂಡೆಂಟ್ಸು ಯಾವ್ಯಾವ ಫೀಲ್ಡಲ್ಲಿ, ಲೈಕ್ ಇವ್ರು ಕ್ರಿಕೆಟ್ ಅಂತ ಹೇಳ್ತಿದ್ರು, ಒಬ್ರು ಜಿಮ್ ಆ್ಯಂಡ್ ರನ್ನಿಂಗ್, ಯಾವ್ಯಾವ ಸ್ಪೋರ್ಟ್ಸಲ್ಲಿ ಇದುವರೆಗೂ ಅಚೀವ್ ಮಾಡಿದ್ದಾರೆ? ಆ್ಯಂಡ್ ಸ್ಪೋರ್ಟ್ಸ್ ಕೋಟದಲ್ಲಿ ಸಾಕಷ್ಟು ಜನ ಗೌರ್ಮೆಂಟ್ ಜಾಬ್ ಕೂಡ ತೊಗೊಂಡಿದ್ದಾರೆ ನಿಮ್ಮ ಸ್ಟೂಡೆಂಟ್ಸು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಸ್ಕೇಟರ್ಸ್ ಬಗ್ಗೆ, ನಾನೊಬ್ಬ ಧನುಷ್ ಅಂತ. ಸೊ ಕ್ರಿಕೆಟರ್ಸು ಇದ್ದಾರೆ, ಆಮೇಲೆ ಶರತ್ ಅಂತ, ಅವನು ರಣಜಿ ಟ್ರೋಫಿಯಲ್ಲಿ ಆಡಿದ್ದಾನೆ. ಸೊ ತುಂಬ ಜನ ಕ್ರಿಕೆಟರ್ಸು ಬರ್ತಾರೆ, ಪ್ಲಸ್ ಸ್ಕೇಟ್ರ್ ಒಬ್ಬ, ಅವನು ಇಂಡಿಯಾಸ್ ಫಾಸ್ಟೆಸ್ಟ್ ಸ್ಕೇಟ್ರ್ ಅವನು. ಸೊ ಅವನು ಇದ್ದಾನೆ ಇವಾಗ ಹುಡುಗಿಯರಲ್ಲಿ ನೋಡಿ, ಕ್ರಿಕೆಟೆಲ್ಲ ಆಡ್ತಿದ್ದಾರೆ. ಜಾಬ್ಸಲ್ಲಿ ತುಂಬ ಜನ ಅಪ್ಲೈ ಮಾಡಿದ್ದಾರೆ, ತುಂಬ ಜನ ಸಿಕ್ಕಿದೆ, ತುಂಬ ಜನ ನೆಕ್ಸ್ಟ್ ಅವ್ನು NS ಮಾಡಿದೆ, ಅವನು ಜಾಬ್ ಆಗುತ್ತೆ. ಸೊ ಹಿಂಗೆ ನಡೀತಾ ಇದೆ ರೋಟೀನ್. ಸೊ ಎಲ್ಲ ಹೇಳಿದ್ರಿ, ಸೊ ನೀವು ಹೇಗೆ ಟ್ರೈನ್ ಮಾಡ್ತೀರಾ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ. ಸೊ ತೋರಿಸ್ಬೋದಲ್ಲ ಈಗ. ಬಚ್ಚನ್ ಅವರ ಜರ್ನಿ ನೋಡ್ಕೊಂತಾ ಬಂದ್ವಿ. ಅವರ ಜರ್ನಿಯಲ್ಲಿ ಅಪ್ಪ ಮತ್ತೆ ದೊಡ್ಡಪ್ಪನ ಹೆಸರು ಇಲ್ಲ ಅಂತಂದ್ರೆ ಅವ್ರ ಜರ್ನಿ ಸಾಧ್ಯನೇ ಇಲ್ಲ. ಸೊ ಅವರಿಬ್ರು ನಮ್ಮ ಇಂಟರ್ವ್ಯೂ ಅಲ್ಲಿ ಇಲ್ಲ ಅಂದ್ರೆ ಇಂಟರ್ವ್ಯೂ ಕಂಪ್ಲೀಟ್ ಕೂಡ ಆಗೋದಿಲ್ಲ. ಸರ್,
ಇಷ್ಟೊತ್ತು ರೋಷನ್ ಅವ್ರ ಜರ್ನಿ ನೋಡ್ಕೊಂಡು ಬಂದ್ವಿ, ಒಂದು ರೌಂಡ್ ಹೊಡ್ಕೊಂಡು ಬಂದ್ವಿ ಆಲ್ರೆಡಿ ಮನೆ ಹತ್ರ, ಆಮೇಲೆ ಅವ್ರ ಸ್ಟೂಡೆಂಟ್ಸ್ ಹತ್ರ ಎಲ್ಲ ಕಡೆ ಹೋಗಿ ಬಂದ್ವಿ. ಸೊ ಇಲ್ಲಿ ಬಂದಿಲ್ಲ ಅಂತಂದರೆ ಇಂಟರ್ವ್ಯೂ ಕಂಪ್ಲೀಟ್ ಆಗೋದೇ ಇಲ್ಲ, ಯಾಕೆಂತಂದರೆ ಅವ್ರ ಜರ್ನಿ ಪೂರ್ತಿ ಅವ್ರು ಹೇಳ್ಕೊಂಬಂದಿರೋದು ಅಪ್ಪನ ಹೆಸರು, ನಿಮ್ಮ ಹೆಸರನ್ನೇ ಹೇಳ್ಕೊಂಬಂದಿದ್ದಾರೆ. ಸೊ ಇವರ ಈ ಬೆಳವಣಿಗೆ ನಮಗೆಲ್ಲ ಸೀರಿಯಸ್ಲಿ ಪ್ರೌಡ್ ಅಂತ ಅನ್ನಿಸ್ತು ಇಷ್ಟೆಲ್ಲ ನೋಡ್ಕೊಂಡು ಬಂದಮೇಲೆ. ಸೊ ಅವರಿರೋ ಈ ಫೀಲ್ಡು, ಅವ್ರು ಮಾಡಿರೋ ಅಚೀವ್ಮೆಂಟ್ ಹೇಗನ್ಸುತ್ತೆ ಸರ್ ನಿಮ್ಗೆ? ಆ ಹುಡುಗ ನಮಗೆ ಗೊತ್ತು, ನಾವು ಕೊಟ್ಟಿರೋ ಕಷ್ಟಗಳು, 5ನೇ ವಯಸ್ಸಿನಲ್ಲಿ ಅವನು 5ನೇ ವಯಸ್ಸಿನಲ್ಲಿ ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ. ಯಾವಾಗ ನೋಡೋ ಮಾಡಿ ಮೇಲತ್ತು ಅಲ್ಲಿಂದ ಜಂಪ್ ಹೊಡಿತೀನಿ, ತೋರಿಸ್ತಾನಿಗೆ ಸ್ವಲ್ಪ ನನಗೆ ಎದ್ರಕೊಳ್ತಿದ್ದ, ಅವ್ರ ಅಪ್ಪ ಅವ್ರ ಅಮ್ಮ ಇದ್ರೆ ಹಾರ್ತೀನಿ ಅಂತ ತೋರಿಸೋದು. ಆಮೇಲೆ ಸೈಕಲ್ ತುಳಿಯೋನು ಇವತ್ತಿಗೂ ಮರೆಯೋಕ್ಕಾಗಿಲ್ಲ, ಇಷ್ಟೇ ಇಷ್ಟು ಪುಟ್ಟು ಹುಡುಗ ಪೆಲ್ಲ ಮೇಲೆ ನಿಂತ್ಕೊಂಡ್ಬಿಡೋನು, ನಿಂತ್ಕೊಂಡು ಹಿಂದಕ್ಕೆ ತಿರುಕೊಂಡು ನೋಡೋಣ, ಯಡಪ್ಪ ನೋಡಿ ಹೆಂಗೆ ಕುಳಿತಿದ್ದೀನಿ ಅಂತ. ಸೊ ಈ ಹುಡುಗನ ಕಂಟ್ರೋಲ್ ಮಾಡೋದು ಹೇಗೆ? ಈ ಹುಡುಗನ ಒಂದು ತುಂಬ ಮನೇಲಿ ಭಯ ಆಗ್ತಿತ್ತು ಅಕ್ಷರಶಃ, ನಮಗೆ ಡೈಲಿ ಎಲ್ಲಿ ಯಾವಾಗ ಜಂಪ್ ಮಾಡಿಬಿಟ್ಟನೋ. ಇಲ್ಲಿ ಬಂದರೂ ಅಷ್ಟೇ, ಇಲ್ಲಿ ಬರೋ ಹೊತ್ತಿಗೆ ಎಲ್ಲೊಂದು ಟ್ರೆಶ್ ಆಗಿತ್ತು, ಮೇಲ್ಗಡೆ ಬಂದರೆ ಗಾಬರಿ, ಹಿಂಗೆ ನೋಡ್ತಾ ಇರ್ತಾನೆ ಜಂಪ್ ಮಾಡಿಬಿಟ್ರೆ. ಆ ಹುಡುಗನ ಏನು ಮಾಡೋದು? ಆಗ ತಾಯಿ, ಇವತ್ತು ತಾಯಿ ಇಲ್ಲ, ಅದು ತಾಯಿಯೇ ಇರಬಾರ್ದು. ಆಮೇಲೆ ಒಂದೇ ಕಡೆ ಕೂತ್ಕೋ ಅಂತ ಹೇಳೋದು, ರೂಮಲ್ಲಿ ಕೂಡಾಕೋದು ಆಗೋದಿಲ್ಲ, ಡಿಸ್ಟರ್ಬ್ ಆಗ್ತದೆ. ಟೇಕ್ ಇಟ್ ಟು ದ ಗ್ರೌಂಡ್, ಹೀ ನೀಡ್ಸ್ ವಾಸ್ಟ್ ಸ್ಪೇಸ್. ನಾನು ಇದೇ ಪದಗಳು ಹೇಳಿರೋದು ಕನ್ನಡದಲ್ಲಿ ಹೇಳಿದ್ದೀನಿ, ವಾಸ್ಟ್ ಸ್ಪೇಸ್ ಬೇಕಪ್ಪ ಇವನಿಗೆ, ಈ ಮಗುವಿಗೆ ಇದು ಅಂತ ಅನ್ಕೋಬೇಡ ನೀನು. ನೀನು ಗ್ರೌಂಡಿಗೆ ಕರ್ಕೊಂಡು ಹೋಗ್ಬಿಟ್ರೆ ಅದು ಸುಸ್ತಾಗೋವರೆಗೂ ಬಿಟ್ಟುಬಿಡು, ಆಗ ಅದು ಕಾಮಾಗಿ ಬರುತ್ತೆ. ಅಲ್ಲಿಂದ ಶುರುವಾಯಿತು ನಮ್ಮ ಹುಡುಗಿನ ಬೆಳವಣಿಗೆ. ಸರ್ ಏನನ್ಸುತ್ತೆ ಸರ್, ಮಗನ ಬಗ್ಗೆ ಎಷ್ಟು ಹೆಮ್ಮೆ ಅಂತ ಅನಿಸುತ್ತೆ ಅಂತ? ಸೀರಿಯಸ್ ಆಗಿ ಅವರು ನಿಜವಾಗ್ಲೂ ಒಂದು ಅಚೀವ್ ಮಾಡಿದ್ದಾರೆ, ಒಂದು ಒಳ್ಳೆ ಲೈಫ್ನ ಬದುಕ್ತಾ ಇದ್ದಾರೆ, ಹೇಗನ್ಸುತ್ತೆ ಅಂತ? ಏನು ಮಾತಾಡಬೇಕು, ಎಲ್ಲ ಅವರೇ ಮಾತಾಡಿದ್ರೆ ಅಲ್ಲಿ ಸೇರಿತು. ಈಗ ನಾನು ಮಾತಾಡೋದಲ್ಲ, ಸೇರಿ ಮಾತಾಡ್ತಿದ್ರೆ ಮಾತಾಡೋದು ಏನಿಲ್ಲ. ಯಾರನ್ನ ಕಂಡ್ರೆ ಜಾಸ್ತಿ ಭಯ? ಅಪ್ಪನ ಕಂಡ್ರೆ. ಯಾಕೆ? ತಂದೆ ನ್ಯಾಚುರಲಿ ಕರೆಯುತ್ತಾರೆ, ಆಗ ಈಗ ಕೊಟ್ಟಿದ್ದಾರೆ. ದೊಡ್ಡಪ್ಪ ಹುಡುಗಿಯದೇ ಇಲ್ವೇ ಫಸ್ಟ್ ಹುಡುಗಿ ವಿಷಯನೂ ನಿಮ್ಮ ಹತ್ರನೇ ಬಂದಿದ್ದಲ್ಲ ಸರ್. ಸೊ ಯೂಶುವಲಿ ರೋಷನ್ ಬಚ್ಚನ್ ಅಂತಾನು ಅಗ್ನಿಶ್ ಇದ್ದಾರೆ, ಹೆಚ್ಚು ಹೆಸರು ಬಳಸಲ್ವಲ್ಲ, ಆ ಹೆಸರು ಬಳಸದೆ ಇರೋದಕ್ಕೆ ಏನಾದರೂ ಆ ಹೆಸರು ಬಳಸಿ ಏನು ಆಗದ್ ಬೇಡ ಅನ್ನೋ ಭಯನ ಅಥವಾ ಭಯ ಅಲ್ಲ, ನನ್ನ ಇದಕ್ಕಿಂತಲೂ ಹೆಚ್ಚು ನನಗೆ ಇದು ಕೊಟ್ಬಿಡ್ತಾರೆ. ಈಗ ಅಗ್ನಿ ಶ್ರೀಧರ್ ಅಥವಾ ಬಚ್ಚನ್ ಇಂಥ ಹೆಸರು ಹೇಳಿದ ತಕ್ಷಣ ಸಾಮಾನ್ಯ ಬೆಂಗಳೂರು ನಮಗೆ ಗೊತ್ತಿಲ್ಲದೆ ಇರೋರೇ ಇಲ್ಲ. ಇಲ್ಲ, ಹೌದು. ಸೊ ಆ ಇದರಲ್ಲಿ ಇರೋದಕ್ಕಿಂತ ಹೆಚ್ಚು ಮುತುವಜ್ಜಿ ಅಟೆನ್ಷನ್ ಕೊಡೋದು ಅಥವಾ ಆ ಕಾರಣಕ್ಕೆ ಅದು ಬೇಡ, ರೋಷನ್ ಅನ್ನೋ ಕಾರಣಕ್ಕೆ ಬೆಲೆ ಕೊಡದೇನೆ ಅಗ್ನಿ ಶ್ರೀಧರ್ ಮಗ ಅನ್ನೋ ಕಾರಣಕ್ಕೆ ಕೊಟ್ಟರೆ ಹೇಗೆ? ಅವನ ಕಾರಣ ರೋಷನ್ ಅವರ ಈ ಜರ್ನಿಯಲ್ಲಿ ಮತ್ತೊಬ್ಬರು ಇಂಪಾರ್ಟೆಂಟ್ ಪರ್ಸನ್ನ ನಾನಿವಾಗ ಪರಿಚಯ ಮಾಡಿಸ್ತಿದ್ದೀನಿ. ರೋಷನ್ ಅವರ ಬ್ರದರ್ ಸಿದ್ದಿಕ್ ನಮ್ಮ ಜೊತೆ ಇದ್ದಾರೆ. ಹಲೋ, ಹಾಯ್ ಮೇಡಮ್. ಸೊ ಸಿದ್ದಿಕ್ ಅವರೇ ಹೇಳಿ, ರೋಷನ್ ಅವರ ಜರ್ನಿಯಲ್ಲಿ ನೀವು ಕೂಡ ಒಂದು ಇಂಪಾರ್ಟೆಂಟ್ ಪರ್ಸನ್, ಅವರು ಆವಾಗಲೇ ಹೇಳ್ತಾ ಇದ್ರು. ಸೊ ರೋಷನ್ ಅವ್ರ ಬಗ್ಗೆ ಹೇಳೋದಾದರೆ, ಅವರ ಈ ಜರ್ನಿ ಇಷ್ಟು ಜನ ಟ್ರೈನ್ ಮಾಡಿ ಈ ಥರ ಎಲ್ಲ ಇರೋದು ನಿಮಗೆ ಹೇಗೆ ಅನಿಸ್ತದೆ? ಫಸ್ಟ್ ಆಫ್ ಆಲ್ ಅವ್ರ ಹೆಸರು ಮೇಲೇ ರೋಷನ್ ಅಂತ ಇದ್ದಾರೆ. ಅವ್ರ ರೋಷನ್ ಏನಂತೆ ಅಂತ ಒಂದು 100 ಅಂತ ಹೇಳ್ತಾರೆ ನಮ್ಮದು ಹೆಸರಲ್ಲಿ. ಒಂದು ಲೈಟ್ ಥರ ಅವ್ರ ಹೆಸರು ಮೇಲೇ ರೋಷನ್ ಅಂತ ಇದ್ದಾರೆ. ಫಸ್ಟ್ ಆಫ್ ಆಲ್ ಅವರು ಯಾವ ಥರ ಪರ್ಸನ್ ಇದ್ದಾರೆ ಅಂತ, ಡೆಡಿಕೇಶನ್ ಪರ್ಸನ್, ತುಂಬ ಡೆಡಿಕೇಶನ್, ಹಾರ್ಡ್ ವರ್ಕ್ ಪರ್ಸನ್. ಆಲ್ರೆಡಿ ಅವ್ರಿಗೆ ಮನೆಯಲ್ಲಿ ಎಲ್ಲ ಸಪೋರ್ಟ್ಸ್ ಇದ್ದಾರೆ, ಎಲ್ಲ ಏನಿದೆ ಅವ್ರ ಡ್ಯಾಡಿ ಅವ್ರ ದೊಡ್ಡಪ್ಪ ಎಲ್ಲ ಸಪೋರ್ಟ್ ಮಾಡ್ತಾರೆ. ಆಮೇಲೆ ನಮ್ದಿಂದ ಏನಂದ ಅಂತೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಡೆಡಿಕೇಶನ್ ಏನಂತ ಇದೆ, ಎಕ್ಸಸೈಸಲ್ಲಿ ಏನು ಇದು ಎಕ್ಸಸೈಸ್ ಅಷ್ಟು ಮಾಡಬೇಕು ಅಂತಲೇ ಅವ್ರು ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಅವ್ರು ಚಿಕ್ಕ ಬ್ರದರ್ ಥರ ಅವ್ನು ಮೋಟಿವೇಟ್ ಮಾಡ್ತಾರೆ ಎಲ್ಲ ಚಿಕ್ಕ ಹುಡುಗ ಅವ್ರಿಗೆ ಎಲ್ಲ. ಏನು ಯಾರು ಬ್ಯಾಡ್ ರೂಡಲ್ಲಿ ಹೋಗ್ತಾರೆ ಅವ್ರು ಚೆನ್ನಾಗಿ ಕ್ಯಾಚ್ ಮಾಡ್ಕೊಂಡು ಬರ್ಕೊಂಡು ಎಕ್ಸಸೈಸ್ ಮಾಡ್ತಾರೆ. ಅವ್ರಿಗೆ ತುಂಬ ಡೆಡಿಕೇಶನ್ ಇದೆ, ಇನ್ನು ಅವ್ರ ರೂಟ್ ಚೆನ್ನಾಗಿರಬೇಕು, ತುಂಬ ಖುಷಿ ಆಗ್ತಾರೆ ಈ ಥರ ಮಾಡ್ತಾಯಿದ್ದಾರೆ ಅಂತ.
ತುಂಬ ಥ್ಯಾಂಕ್ಸ್. ಫೈನ್ ರೋಷನ್ ಅವರೇ, ಇಷ್ಟೊತ್ತು ನಿಮ್ಮ ಜರ್ನಿ ಹೆಂಗಿತ್ತು ಅಂತ ನಮಗೆ ತಿಳಿಸ್ಕೊಟ್ರಿ. ಆಲ್ರೆಡಿ ಅಗ್ನಿಶ್ರೀಧರ್ ಸರ್ನ ಮಾತಾಡ್ಸಿದ್ವಿ, ಬಚ್ಚನ್ ಸರ್ನ ಮಾತಾಡ್ಸಿದ್ವಿ, ನಿಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಮಾತಾಡ್ಸಿದ್ವಿ. ಸೊ ನಿಮ್ಮ ಜರ್ನಿ ಹೇಗಿತ್ತು ಅಂತ ನಮ್ಮ ವೀವರ್ಸ್ಗೂ ತಿಳಿಸ್ಕೊಟ್ವಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವೇನು ಪ್ರೊಫೆಷನ್ ಕೈ ಹಾಕಿದ್ರೆ ಆ್ಯಂಡ್ ನಿಮ್ಮದು ಇನ್ನೂ ಏನೆಲ್ಲ ಡ್ರೀಮ್ಸ್ ಇದೆ ಅದೆಲ್ಲ ಫುಲ್ಫಿಲ್ ಆಗಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಬಚ್ಚನ್ ಅವರ ಮಗ ರೋಷನ್ ಬಚ್ಚನ್ ಅವ್ರನ್ನ ಈ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಪರಿಚಯ ಮಾಡಿಕೊಟ್ವಿ, ಅವರ ಜರ್ನಿ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಟ್ವಿ. ತಂದೆ ಬಚ್ಚನ್ ಅವರು ದೊಡ್ಡಪ್ಪ ಅಗ್ನಿಶ್ರೀಧರ್ ಅವರು ಅವರ ಬೆನ್ನೆಲುವಾಗಿ ನಿಂತ್ಕೊಂಡಿದ್ದಾರೆ. ಸಾಕಷ್ಟು ಮಕ್ಕಳನ್ನ, ಸ್ಟೂಡೆಂಟ್ಸ್ನ ಟ್ರೈನ್ ಮಾಡಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಗೆ ಕಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಹೀಗೆ ಇನ್ನಷ್ಟು ಮಕ್ಕಳನ್ನ ಟ್ರೈನ್ ಮಾಡಬೇಕು, ಅವರನ್ನು ಕೂಡ ಒಂದು ಒಳ್ಳೆ ಲೆವೆಲ್ಗೆ ತೊಗೊಂಡು ಹೋಗಬೇಕು, ಒಲಿಂಪಿಕ್ಸ್ನಲ್ಲಿ ಅವ್ರನ್ನೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಕನಸು ರೋಷನ್ ಅವ್ರದ್ದಾಗಿದೆ. ಸೊ ಅವ್ರ ಎಲ್ಲ ಕನಸುಗಳು ಈಡೇರಲಿ, ಆಲ್ ದ ವೆರಿ ಬೆಸ್ಟ್ ಅಂತ ಹೇಳೋಣ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾರೆ ಟಿವಿ 5. ಇದು ವಾಸ್ತವದ ಪ್ರತಿರೂಪ.